ಈ ಶುಭ ದಿನ ನಮಸ್ಕಾರ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯಗಳು. ಇವತ್ತಿನ ಮಕ್ಕಳ ದಿನಾಚರಣೆಗೆ ಆಗಮಿಸಿರುವ ದೇವರಾಜರ್ಸ್ ಮೆಡಿಕಲ್ ಕಾಲೇಜಿನ ಪಬ್ಲಿಕ್ ಹೆಲ್ತ್ ಕನ್ಸಲ್ಟೆಂಟ್ ಮೇಡಮ್ ಅವರಾದಂತಹ ಡಾಕ್ಟರ್ ಮಹಿಮಾರವರೇ ಹಾಗೂ ಮತ್ತೊಬ್ಬ ಅತಿಥಿಯಾದಂತಹ ಡಾಕ್ಟರ್ ಸೌಮ್ಯ ಅರವಿಂದ್ರವರೇ ಮತ್ತೆ ದೇವರಾಜರ್ಸ್ ಮೆಡಿಕಲ್ ಕಾಲೇಜಿನ PRO ಆದಂತಹ ಚಂದ್ರಶೇಖರ್ ಅವರೇ, ಈ ಸಂಸ್ಥೆಯ ಹೆಡ್ಮಾಸ್ಟರ್ ಆದಂತಹ ಚಂಗಾರೆಡ್ಡಿ ಅವರೇ, ಮುನ್ನಾಡಪ್ಪ ಅವರೇ, ನೆಚ್ಚಿನ ಶಿಕ್ಷಕ ವೃಂದದವರೇ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರೇ, ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಯಾರು ಮಾತಾಡಿದ್ರೆ ಆಚೆ ಕಳಿಸು. ಇನ್ನು ಇಡೀ ದೇಶದಾದ್ಯಂತ, ಭಾರತ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ 14ರಂದು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ. ಯಾವಾಗ ಮಕ್ಕಳ ಮೇಲೆ ಅತಿ ಪ್ರೀತಿ ಇತ್ತೋ ಅವರು ನನ್ನ ದಿನಾಚರಣೆಯನ್ನು ಆಚರಣೆ ಮಾಡೋದು ಬೇಡ, ಜಯಂತಿಯನ್ನ, ಆ ಜಯಂತಿಯ ದಿವಸ ಮಕ್ಕಳ ದಿನಾಚರಣೆಯನ್ನು ಮಾಡಬೇಕಂತ ಕರೆ ಕೊಟ್ಟರು. ಅಂದಿನಿಂದ ಇವತ್ತಿನವರೆಗೂ ಇಡೀ ದೇಶದಾದಂತಹ ಮಕ್ಕಳ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಏನು, ಇವತ್ತಿನ ಚಿಕ್ಕ ಮಕ್ಕಳು ಏನಿದ್ದೀರಿ ನೀವು, ಮುಂದಿನ ಭವ್ಯ ಭಾರತದ ಪ್ರಜೆಗಳಾಗಿ ನಂತರ ನೀವು ಕೂಡ ದೊಡ್ಡವರಾಗ್ತೀರಿ. ನೀವು ಕೂಡ ಈಗ ಇಲ್ಲಿ ಕೂತಿದ್ದೀರಿ, ನೆಕ್ಸ್ಟ್ ಸ್ಟೇಜ್ ಮೇಲೆ ಬರ್ತಕ್ಕಂಥ ಅವಕಾಶ ಸಿಗುತ್ತೆ. ಏನು ಈಗ ನಮ್ಮ ಇದುವರೆಗೂ ಡಾಕ್ಟರ್ ಮಹಿಮಾ ಮೇಡಮು ಮತ್ತೆ ಡಾಕ್ಟರ್ ಸೌಮ್ಯ ಮೇಡಮು ಕೆಲವು ಹಿಂಟ್ಸ್ ಅನ್ನ ಕೊಟ್ರು, ಅದನ್ನ ಫಾಲೋ ಮಾಡಬೇಕು, ಅದು ನಿಮ್ಮ ಡ್ಯೂಟಿ ಅಷ್ಟೇ. ಯಾವತ್ತು ನಾವು ಡಯಟ್ ಮೇಂಟೈನ್ ಮಾಡ್ತೀವೋ ಅವಾಗ ನಮ್ಮ ಹೆಲ್ತ್ ಚೆನ್ನಾಗಿರ್ತದೆ. ಎಕ್ಸಸೈಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಅವಾಗ ಹೆಲ್ತ್ ಚೆನ್ನಾಗಿರ್ತದೆ. ಏನಂದ್ರೆ ಇವತ್ತು ಸ್ಟೂಡೆಂಟ್ಸ್ ಅಲ್ಲಿ ಇಂಡಿಸಿಪ್ಲಿನ್ ಜಾಸ್ತಿ ಸ್ಟಾರ್ಟ್ ಆಗ್ತಾ ಇದೆ, ಬಿಕಾಸ್ ಈ ಮೊಬೈಲ್ ಹಾವಳಿಯಿಂದ. ಅದನ್ನ ಫಸ್ಟ್ ಅವಾಯ್ಡ್ ಮಾಡಬೇಕು. ಟೀಚರ್ಸ್ ಏನ್ ಹೇಳ್ತಾರೋ ಅದನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕೇಳಬೇಕು, ಯಾಕಂದ್ರೆ ಇದು ನಿಮ್ಮ ಲೈಫ್ ಅಲ್ಲಿ ಒಂದು ಅವಕಾಶ. ಈ ಅವಕಾಶವನ್ನ ಬಳಸ್ಕೋಬೇಕು. ಮಕ್ಕಳ ದಿನಾಚರಣೆ ಅಂದ್ರೆ ಟೀಚರ್ಸ್ ಬರ್ತಾರೆ, ನನಗೆ ಮಾತು ಹೇಳ್ತಾರೆ, ಅದೆಲ್ಲ ಇಂಪಾರ್ಟೆಂಟು. ಮಕ್ಕಳ ಮುಂದೆ ಏನು, ಯಾವ ತರ ನಾವು ಸ್ಟಡೀಸ್ ಅನ್ನು ಕಂಟಿನ್ಯೂ ಮಾಡಬೇಕು, ಹೆಂಗ್ ಓದಬೇಕು ಅಂತಕ್ಕಂಥದನ್ನ ನಾವು ಫಾಲೋ ಮಾಡಬೇಕಾಗ್ತದೆ. ಇವತ್ತು ಮಕ್ಕಳ ದಿನಾಚರಣೆ ಮಾಡ್ತಾರೆ, ನಮಗೆ ಚಾಕ್ಲೇಟ್ ಕೊಡ್ತಾರೋ ಬಿಸ್ಕೆಟ್ ಕೊಡ್ತಾರೋ ಅದೆಲ್ಲ ಮುಖ್ಯ. ಮಕ್ಕಳ ದಿನಾಚರಣೆ ಏನು ಇಂಪಾರ್ಟೆನ್ಸು ಅನ್ನೋದನ್ನ ನೀವು ತಿಳ್ಕೋಬೇಕು. ಫಸ್ಟ್ ಎಂಜಾಯ್ಮೆಂಟ್ ಮಾಡೋದು ಪ್ರತಿ ಟೈಮಲ್ಲೂ ಇರ್ತದೆ. ನಮ್ಮ ಡ್ಯೂಟೀಸ್ ಏನು, ನಮ್ಮ ಪ್ರಿನ್ಸಿಪಲ್ಸ್ ಏನು, ಅದನ್ನ ಫಸ್ಟ್ ತಿಳ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳು, ಯಾಕೆಂದ್ರೆ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಮುಂದೆ ದೇಶವನ್ನ ನಡೆಸ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಇವತ್ತು ಚಿಕ್ಕ ಮಕ್ಕಳಾಗ್ಬೋದು ನೀವು, ಮುಂದೆ ನಿಮ್ಮ ಮೇಲೆ ಜವಾಬ್ದಾರಿ ಬೀಳ್ತದೆ. ಈ ದೇಶ, ಈ ನಾಡನ್ನ ಕಾಪಾಡಬೇಕಾಗ್ತದೆ, ಈ ಭಾಷೆಯನ್ನ ಕಾಪಾಡಬೇಕಾಗ್ತದೆ, ಈ ಜಲವನ್ನ ಕಾಪಾಡಬೇಕಾಗ್ತದೆ. ಪ್ರತಿಯೊಂದು ಕೂಡ ಕಾಪಾಡತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಇವತ್ತಿನ ಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳೇ ಆಗಿರ್ಬೋದು, ಮುಂದೆ
ದೊಡ್ಡ ವ್ಯಕ್ತಿಗಳಾಗಿ ಮುಂದೆ ಬರ್ತೀರಿ. ಇಲ್ಲಿ ಇರ್ತಕ್ಕಂಥ 1000 ಜನ ವಿದ್ಯಾರ್ಥಿಗಳಲ್ಲಿ ಮುಂದೆ ಯಾವ ಯಾವ ಸ್ಟೇಟಸ್ಗೆ ಯಾವ ಪೊಸಿಷನ್ಗೆ ಹೋಗ್ತೀರಿ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಬೆಳೆಸ್ಕೊಳ್ತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಚೆನ್ನಾಗಿ ಓದಬೇಕು, ನಿಮ್ಮ ಕರ್ತವ್ಯ ಏನಿದೆ ಅದು ಮಾಡಬೇಕು. ಮೊಬೈಲನ್ನು ಓದೋದು ನೋಡೋದು ಕಡಿಮೆ ಮಾಡ್ರಿ. ಟೈಮ್ ಟೇಬಲ್ ಏನು ಕೊಟ್ಟಿರ್ತಾರೋ ಟೀಚರ್ಸ್ ಆಗ್ಬೋದು ಇಲ್ಲ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಅದನ್ನು ಫಸ್ಟ್ ಫಾಲೋ ಅಪ್ ಮಾಡಿ. ಇವತ್ತು ನಾವು ಡಾಕ್ಟರ್ ಮೇಡಮ್ನವರು, ಮಹಿಮಾ ಮೇಡಮ್ಮು ಮತ್ತು ಸೌಮ್ಯ ಮೇಡಮ್ಮು ಮತ್ತು ನಮ್ಮ ಚಂದ್ರಶೇಖರ್ ಅವ್ರನ್ನ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಬಂದು ಮಕ್ಕಳಿಗೆ ಎರಡು ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಕ್ಕಳಿಗೆ ಏನಿವತ್ತು ಚಿಲ್ಡ್ರನ್ಸ್ ಡೇ ಆಯಿತು, ಸಂತೋಷದಿಂದ ಇವತ್ತೊಂದು ದಿವಸ ಅಷ್ಟೇ ನೀವು ಕಾಲ ಕಳಿಬಹುದು. ನಾಳೆ ಬೆಳಿಗ್ಗೆ ಯಥಾಸ್ಥಿತಿ ಕಾಪಾಡಬೇಕಾಗ್ತದೆ, ಸ್ಟಡೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗ್ತದೆ. ಎಕ್ಸಾಮ್ಸ್ ಬರ್ತಿರ್ತವೆ, ಟೆಸ್ಟ್ಗಳು ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಬರ್ತಾ ಇರ್ತವೆ. ಅದನ್ನ ಫಾಲೋ ಮಾಡ್ತಕ್ಕಂಥದ್ದು ನಿಮ್ಮ ಡ್ಯೂಟೀಸ್ ಏನು ನಿಮ್ಮ ಅನ್ನ ಅರ್ಥಕೋಬೇಕಾಗ್ತದೆ. ಅದರಿಂದ ಮುಂದೆ ಕೆಲವು ಕಲ್ಚರಲ್ ಆಕ್ಟಿವಿಟೀಸ್ ಇದೆ ಟೀಚರ್ಸ್ ಕಡೆಯಿಂದ ಮಾಡ್ತಾರೆ. ಎಲ್ಲರೂ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಮಾಡಿಸ್ತೀವಿ, ಇಲ್ಲ ಅಂದ್ರೆ ಟೀಚರ್ಸ್ ಎಲ್ಲ ಕೆಳಗಡೆ ಹೋಗ್ತಾರಷ್ಟೇ. ಬೇಕಾ ಬೇಡವಾ? ಅದಕ್ಕೆ ಸೈಲೆಂಟ್ ಆಗಿ ಕೂತ್ಕೋಬೇಕು. ಅರ್ಥ ಆಯ್ತಾ? ಈ ಎರಡು ಮಾತುಗಳನ್ನ ಹೇಳಲು ಅವಕಾಶ ಕೊಡ್ತಾ ನಿಮ್ಮೆಲ್ರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್.